ಸೊ ನನ್ನ ವಿಡಿಯೋಸ್ಗಳಲ್ಲಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ 100% ವರ್ಕಿಂಗ್ ಮೆಥಡೇ ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ಅರ್ನಿಂಗ್ ಮಾಡ್ತೀನಿ ಅಥವಾ ಬೇರೆಯವರು ಯಾವ ರೀತಿ ಅರ್ನಿಂಗ್ ಮಾಡ್ತಾರೆ ಅದನ್ನೇ ಫ್ರೆಂಡ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡೋದು. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ಒಂದು ಅರ್ನಿಂಗ್ ಮೆಥಡ್ ನಾನು ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವರು ಈ ಮೆಥಡಿಂದ $24 ಅರ್ನ್ ಮಾಡಿದರೆ ಈ ಪ್ಲಾಟ್ಫಾರ್ಮಿಂದ. ಇದು ಪ್ಲಾಟ್ಫಾರ್ಮ್ ಯಾವ್ದಿದೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಹಾಗೂ ಇದರಲ್ಲಿ ಫ್ರೆಂಡ್ಸ್ ಇವರು ವಿಡ್ರಾಲ್ ಅಥವಾ ತೋರಿಸಿದರೆ ಅದು ಕೂಡ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್ ಇವಾಗ ಬ್ಯಾಲೆನ್ಸ್ ನೋಡಿದ್ರೆ $24 ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಾಗುತ್ತೆ 2000 ರೂಪಾಯಿ ಆಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಫ್ರೆಂಡ್ಸ್ ಇಲ್ಲಿ ಇವರು 2000 ರೂಪಾಯಿ ಅರ್ನ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ನಿಮಗೆ ವಿಡ್ರಾಲ್ ಮಾಡಿ ಕೂತರಿಸ್ತೀನಿ. ಸೊ ಇಲ್ಲಿ ಬಂದು ನೀವು ಕ್ಯಾಶ್ ಔಟ್ ಮೇಲೆ ಬಂದು ಕ್ಲಿಕ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ನಿಮಗೆ ಹಲವಾರು ಆಪ್ಷನ್ ನೋಡಕ್ ಸಿಗುತ್ತೆ. ಸ್ಕ್ರೀನ್ ಇದೆ, ಪೇಪಾಲ್ ಇದೆ, ಪೇಯೋನಿಯರ್ ಇದೆ. ಸೊ ನೋಡ್ತಾ ಇರಬಹುದು ಇಲ್ಲಿ ನೀವು ಅಮೆಝಾನ್ ಅಂತ ಕೂಡ ತಗೋಬಹುದು. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಪೇಪಾಲ್ ಇಂದ ನಿಮಗೆ ಈಸಿ ಆಗುತ್ತೆ. ಸೊ ಪೇಪಾಲ್ ಅಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಇಲ್ಲಿ ವಿಡ್ರಾಲ್ ತಗೋಬೇಕು ಅಂದ್ರೆ ನಿಮ್ಮ ಬದಲಿಗೆ ಸ್ಟಾರ್ಟಿಂಗ್ ಅಲ್ಲಿ $10 ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಪೇಪಾಲ್ ಇಂದ ಫ್ರೆಂಡ್ಸ್ ಇವಾಗ ವಿಡ್ರಾಲ್ ತಗೊಂಡು ತೋರಿಸಿದ್ದಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಪೇಪಾಲ್ ಓಪನ್ ಆಗಿದೆ. ಸೊ ಪೇಪಾಲ್ ಅದೊಂದು ಗೇಟ್ ಪೇಮೆಂಟ್ ಗೇಟ್ವೇ ಇದೆ. ಸೊ ಪೇಪಾಲ್ ಇಂದ ವಿಡ್ರಾಲ್ ತಗೋಬೇಕು ಅಂದ್ರೆ ನಿಮ್ಮ ಹತ್ರ $10 ಇರಬೇಕಾಗುತ್ತೆ. ಸೊ ಇಲ್ಲಿ ಇವಾಗ $10 ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಂದ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ಇವರು ವಿಡ್ರಾಲ್ ಅನ್ನ ತಗೊಂಡಿದ್ದಾರೆ. ಸೊ ಇದು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರಬೇಕು ಅಂದ್ರೆ 7 ದಿನ ವರ್ಕಿಂಗ್ ಡೇಸ್ ಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಫ್ರೆಂಡ್ಸ್ 2 ಡೇಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೀವು ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಬ್ಯಾಲೆನ್ಸ್ ಅಲ್ಲಿ ನೋಡ್ತಾ ಇರಬಹುದು ಇವಾಗ $14 ತೋರಿಸಿದೆ. ಸೊ ಮೊದಲಿಷ್ಟು $24 ಇತ್ತು, ಬಟ್ ಇವಾಗ ಫ್ರೆಂಡ್ಸ್ $10 ವಿಡ್ರಾ ತಗೊಂಡಿದ್ದಾರೆ. ಎಷ್ಟು ಉಳಿತು? $14 ಇವಾಗ ವಿಡ್ರಾಲ್ ಉಳಿದಿದೆ. ಓಕೆ ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಾಯ್ತು ಇದು 100% ಜೆನ್ಯೂನ್ ಆಗಿರುವಂತ ಪ್ಲಾಟ್ಫಾರ್ಮ್ ಇದೆ ಅಂತ. ಜನ ಫ್ರೆಂಡ್ಸ್ ಇಲ್ಲಿಂದ ಅರ್ನಿಂಗ್ಸ್ ಮಾಡ್ತಾರೆ, ಅದು ಪ್ರೂಫ್ ಅನ್ನ ತೋರಿಸಿದೀನಿ. ಸೊ ಬನ್ನಿ ಇವಾಗ ನಾವು ನೋಡೋಣ ಯಾವ ಪ್ಲಾಟ್ಫಾರ್ಮ್ ಇದೆ ಹಾಗೂ ಹೇಗೆ ನೀವು ಅದರಲ್ಲಿ ವರ್ಕ್ ಮಾಡೋದು ಅಂತ ಹೇಳ್ತಿದ್ದೀನಿ. ಹಾಗೂ 100% ಫ್ರೀ ಇದೆ, ಯಾವುದೇ ರೀತಿ ನಿಮಗೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನೋಡ್ತಾ ಇರ್ಬೋದು ನಾನು ಗೂಗಲ್ ಬಂದಿದ್ದೀನಿ. ಗೂಗಲ್ ಬಂದು ವೈಸೆನ್ಸ್ ಅಂತ ನಾನು ಸರ್ಚ್ ಮಾಡಿದೀನಿ. ನಿಮ್ಮ ಮುಂದೆ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ವೈಸೆನ್ಸ್ ಅಂತ, ಇದ್ರ ಮೇಲೆ ಬಂದು ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಫ್ರೆಂಡ್ಸ್ ಇವಾಗ ನಂದು ಇಮೇಲ್ ಐಡಿನ ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಒಂದು ಪಾಸ್ವರ್ಡ್ ಅನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಪಾಸ್ವರ್ಡ್ ಅನ್ನು ಕೊಡ್ತಿದ್ದೀನಿ. ಸಿಂಪಲ್, ನೆಕ್ಸ್ಟ್ ಇಂದ ಟರ್ಮ್ಸ್ ಅಂಡ್ ಕಂಡೀಷನ್ ಟಿಕ್ ಮಾಡೋಣ. ನೆಕ್ಸ್ಟ್ ಜಾಯ್ನ್ ಆನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ನೋಡ್ತಾ ಇರಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ದು ಫಸ್ಟ್ ಹೆಸರು ಕೇಳಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮ್ದು ಫಸ್ಟ್ ಹೆಸರನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ನಾನು ಫಸ್ಟ್ ಹೆಸರು ಕೊಡ್ತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ದು ಲಾಸ್ಟ್ ಹೆಸರು ಕೊಡೋಣ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಯೂಸರ್ ನೇಮ್ ತಗೋತಿದ್ದೆ. ಇಲ್ಲಿ ಇವಾಗ ನಾನು ಯೂಸರ್ ನೇಮ್ ಕೊಡ್ತಿದ್ದೀನಿ ನಿತಿನ್ ಪುಕಾಳೆ 62 ಅಂತ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ದು ಅಕೌಂಟ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಿಮಗೆ ಒಂದು ಮೆಸೇಜ್ ಬಂದಿದೆ, ವ್ಯಾಲಿಡೇಷನ್ ಲಿಂಕ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಇಮೇಲ್ ಅಡ್ರೆಸ್ ಅಂತಿದೆ. ಅದನ್ನ ಫ್ರೆಂಡ್ಸ್ ನಿಮಗೆ ವೆರಿಫೈ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ವೈಸೆನ್ಸ್ ಕಂಡ ನಮಗೊಂದು ಮೇಲ್ ಬಂದಿದೆ, ಸಿಂಪಲ್ ಆಕ್ಟಿವ್ ಮೈ ಅಕೌಂಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಂದ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದರಲ್ಲಿ ನೋಡಿ ಫ್ರೆಂಡ್ಸ್, ಬೇಸಿಕಲಿ ಇಲ್ಲಿ ನಿಮಗೆ ಸರ್ವೆಸ್ಗಳನ್ನ ಕಂಪ್ಲೀಟ್ ಮಾಡಿ ನೀವು ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮೊದಲಿಗೆ ನೀವು ಸರ್ವೆ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಇಲ್ಲಿ ನಿಮಗೆ 5 ಸೆಂಟ್ ಸಿಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಸರ್ವೆ ನೀವು ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ನಿಮಗೆ 62 ಸೆಂಟ್ ಸಿಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಈ ಸರ್ವೆ ನೀವು ಕಂಪ್ಲೀಟ್ ಮಾಡೋದ್ರಿಂದ ಇಲ್ಲಿ ಫ್ರೆಂಡ್ಸ್ ನಿಮಗೆ $3.26 ಸಿಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಸರ್ವೆ ನೀವು ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನಿಮಗೆ $4.50 ನಿಮಗೆ ಅರ್ನ್ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಮಗೆ ಮಾಡಬೇಕಾಗುತ್ತೆ ನಮ್ದು ಪ್ರೊಫೈಲ್ ಸರ್ವೆನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದ್ರ ಬೇಸಿಸ್ ಮೇಲೆ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ಸರ್ವಿಸ್ಗಳು ಬರಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಸರ್ವೆ ಪ್ರೊಫೈಲ್ ಅಂತಿದೆ. ಇಲ್ಲಿ ಮೊದಲಿಗೆ ಏನಂತ ಕ್ವಶನ್ ಬಂದಿದೆ, ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಡೂ ಯು ಪರ್ಸನಲಿ ಓನ್ ಆ್ಯಂಡ್ ಯೂಸ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಇದ್ರ ಮೇಲೆ ಬಂದು ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಇವಾಗ ನಂತರ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆ, ನಾ ಇದನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಸ್ಮಾರ್ಟ್ ಫೋನ್ ಅನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಸ್ಮಾರ್ಟ್ ಫೋನ್ ಹೆಲ್ತ್ ಫಿಟ್ನೆಸ್ ಟ್ರ್ಯಾಕರ್ ಅಂತಿದೆ, ನಾ ಇದನ್ನ ಕೂಡ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ವೈರ್ಲೆಸ್ ಏರ್ಬಡ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಟಿವಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಇಷ್ಟ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಆನ್ಸರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸಿಂಪಲ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ಎದಕ್ಕೆ ಇಂಪಾರ್ಟೆಂಟ್ ಇದೆ ಗೊತ್ತಾ? ನೀವು ಇಲ್ಲಿ ಏನೆಲ್ಲ ಸೆಲೆಕ್ಟ್ ಮಾಡ್ತಿರಲ್ಲ, ನೆಕ್ಸ್ಟ್ ಟೈಮ್ ಇಂದ ಫ್ರೆಂಡ್ಸ್ ಇದ್ರ ರಿಲೇಟೆಡ್ ಏನಾದ್ರು ಸರ್ವೆ ಬಂತು ಅಂತ ಅನ್ಕೊಳ್ಳಿ, ಅದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಸರ್ವಿಸ್ಗಳು ಡಿಸ್ಪ್ಲೇ ಆಗುತ್ತೆ, ಅದು ಕಂಪ್ಲೀಟ್ ಮಾಡಿ ನೀವು ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಓಕೆ, ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ದು ಮೊದಲಿಗೆ ಒಂದು ಪ್ರೊಫೈಲ್ ಸರ್ವೆ ನಾ ಇವರು ತಗೊಳ್ಳೋದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಆನ್ಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಡೂ ಯು ಯೂಸ್ ಟು ಪ್ಲೇ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಿಮ್ಮ ಹತ್ರ ಹಲವಾರು ಆಪ್ಷನ್ಸ್ ಇದೆ. ಪ್ಲೇಡ್ ಆಫ್ಲೈನ್ ವಿಡಿಯೋ ಗೇಮ್ಸ್ ಅಂತಿದೆ, ಪ್ಲೇಡ್ ಆಫ್ಲೈನ್ ವಿಡಿಯೋ ಗೇಮ್ಸ್ ಕನ್ಸೋಲ್ ಅಂತಿದೆ, ನಾ ಲ್ಯಾಪ್ಟಾಪ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಪ್ಲೇ ಆಫ್ಲೈನ್ ವಿಡಿಯೋ
ಫ್ರೆಂಡ್ಸ್ ಇವಾಗ ನಾನು ಒಂದು ಕಂಪನಿ ಇದೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್ ಅವಾಗಲೇ ನಿಮಗೆ ಕೇಳಿದ್ರು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೇನೋ ಇಲ್ಲೋ ಅಂತ ಕೇಳಿದ್ರು, ಮೊಬೈಲ್ ಫೋನ್ ಇದೆಯೋ ಅಂತ ಕೇಳಿದ್ರು. ಸಪೋಸ್ ಇವಾಗ ನಾನೊಂದು ಕಂಪನಿ ಇದೆ, ನಾನು ಲ್ಯಾಪ್ಟಾಪ್ಗಳನ್ನ ಡಿಸೈನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ನಾನು ಏನು ಮಾಡ್ತೀನಿ, ಈ ರೀತಿ ಕಂಪ್ನೀಸ್ಗಳಿಗೆ ವೈಸೆನ್ಸ್ ಅಂತ ಕಂಪ್ನಿಗಳಿಗೆ ನಾನು ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀನಿ. ನಾನು ಹೇಳ್ತೀನಿ ಈ ರೀತಿ ನಾನು ಪ್ರಾಡಕ್ಟ್ನ ಡಿಸೈನ್ ಮಾಡಬೇಕು ಅಂದ್ಕೊಂಡಿರ್ತೀನಿ, ಅದ್ರ ರಿಲೇಟೆಡ್ ನನಗೆ ಸರ್ವಿಸ್ ಬೇಕಾಗಿದೆ ಅಂತ ಅನ್ಕೋತೀನಿ. ಸೊ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಾವು ಒಂದು ಲ್ಯಾಪ್ಟಾಪನ್ನು ಡಿಸೈನ್ ಮಾಡಬೇಕು ಅಂದರೆ ಎಷ್ಟು ಇಂಚದ ಲ್ಯಾಪ್ಟಾಪ್ ಜನರಿಗೆ ಇಷ್ಟ ಆಗುತ್ತೆ, ಯಾವ ಕಲರ್ ಇಷ್ಟ ಆಗುತ್ತೆ, ಅದರಲ್ಲಿ ಏನೆಲ್ಲ ಫೀಚರ್ಸ್ ಇರಬೇಕಾಗುತ್ತೆ, ಓಕೆ ಎಷ್ಟು ಜನ ಲ್ಯಾಪ್ಟಾಪ್ಸನ್ನು ಇಂಡ್ಯಾದಲ್ಲಿ ಯೂಸ್ ಮಾಡ್ತಿದ್ದಾರೆ, ಇದರಲ್ಲ ನನಗೆ ಇದರ ಡೇಟಾ ಬೇಕಾಗಿರುತ್ತೆ. ಸೊ ಈ ಡೇಟಾನ ಫ್ರೆಂಡ್ಸ್ ನಿಮಗೆ ಕಂಪ್ನಿಗೆ ಎಲ್ಲಿಂದ ಸಿಗುತ್ತೆ, ಈ ರೀತಿ ವೆಬ್ಸೈಟ್ಗಳಿಂದ ಅವರಿಗೆ ಡೇಟಾ ಸಿಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಕಂಪ್ನೀಸ್ ಏನು ಮಾಡುತ್ತೆ, ಈ ರೀತಿ ವೆಬ್ಸೈಟ್ಗಳಿಗೆ ಪೇ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸರ್ವಿಸನ್ನು ಕಂಪ್ಲೀಟ್ ಮಾಡ್ತಿಲ್ಲ, ಇದರಿಂದ ಫ್ರೆಂಡ್ಸ್ ಇವರಿಗೆ ಅರ್ನಿಂಗ್ ಆಗುತ್ತೆ, ಅದರಲ್ಲಿ ಕೆಲವೊಂದಿಷ್ಟು ಪರ್ಸೆಂಟೇಜ್ ಅವರು ನಿಮಗೆ ದುಡ್ಡು ಕೊಡ್ತಾರೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯ್ತಾ, ಸರ್ವಿಸ್ಗಳು ಕಂಪ್ಲೀಟ್ ಮಾಡೋದಂತ ಯಾಕೆ ನಿಮಗೆ ದುಡ್ಡು ಸಿಗುತ್ತೆ ಅಂತ, ಇದಕ್ಕೋಸ್ಕರ ನಿಮಗೆ ದುಡ್ಡು ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಫ್ರೆಂಡ್ಸ್ ಇಲ್ಲಿ ಡೂ ಯು ಡ್ರೈವ್ ಅ ಕಾರ್ ರೆಗ್ಯುಲರ್ಲಿ ಅಂತಿದೆ. ಸೊ ಇಲ್ಲ ನಾನು ಐ ಓನ್ ಅ ಕಾರ್ ಅಂತಿದ್ದ, ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸಪೋಸ್ ನಿಮ್ಮ ಹತ್ರ ಕಾರ್ ಇಲ್ಲದಿದ್ರು ಕೂಡ ಇದನ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇದರಿಂದ ಏನಾಗುತ್ತೆ, ಇದರ ರಿಲೇಟೆಡ್ ಸರ್ವೆ ಫ್ಯೂಚರ್ಲಿ ಬಂದಾಗ ಅದು ನಿಮಗೆ ಬರುತ್ತೆ, ಅದರಿಂದ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ನೆಕ್ಸ್ಟ್ ನೋಡ್ತಾ ಫ್ರೆಂಡ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಡು ಯು ಕರೆಂಟ್ಲಿ ಹ್ಯಾವ್ ಅಂತಿದೆ. ಓಕೆ, ಸೊ ನೋಡ್ತಾ ಇರ್ಬೋದು ಇಲ್ಲಿ ಮ್ಯೂಚುವಲ್ ಫಂಡ್ ಇದೆ, ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟ್ ಇದೆ. ಸೊ ಇದರಿಂದ ಫ್ರೆಂಡ್ಸ್ ಏನಾಗುತ್ತೆ, ಇದೆಲ್ಲ ನೀವು ಇನ್ಫಾರ್ಮೇಷನ್ ಕೊಡೋದ್ರಿಂದ ಅವ್ರ ಹತ್ರ ಒಂದು ಡೇಟಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಟೈಮಿಂದ ಇದ್ರ ರಿಲೇಟೆಡ್ ಏನಾದರೂ ಡೇಟಾ ಬಂತು ಅಂದ್ಕೊಳ್ಳಿ, ಅವ್ರು ನಿಮ್ಮ ಪ್ರೊಫೈಲ್ ಅನ್ನು ನೋಡ್ತಾರೆ, ಓಕೆ ನೀವು ಇದರಲ್ಲೆಲ್ಲ ಇಂಟ್ರೆಸ್ಟೆಡ್ ಇದೆ ಅಂತ ಗೊತ್ತಾದ ತಕ್ಷಣ ಅದ್ರ ರಿಲೇಟೆಡ್ ಸರ್ವಿಸ್ಗಳು ನಿಮಗೆ ಸೆಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಾನು ಮ್ಯೂಚುವಲ್ ಫಂಡ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಕಾರ್ ಓನ್ ಲೋನ್ ಅಂತಿದೆ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸಿಂಪಲ್ ಇಷ್ಟ ಅಂದ್ರೆ ನಾನು ಸಿಂಪ್ಲಿ ಆನ್ಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅಬೌಟ್ ಹೌ ಆಫ್ಟನ್ ಡು ಯು ಎಕ್ಸಸ್ ಸೋಷಿಯಲ್ ಮೀಡಿಯಾ ಅಂತ ಕೇಳ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಸೆವೆರಲ್ ಟೈಮ್ ಇನ್ ಡೇ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಫ್ರೆಂಡ್ಸ್ ನಿಮಗೆ ಕ್ವಶನ್ಗಳು ಬರ್ತಾ ಇರುತ್ತೆ, ನಿಮಗೆ ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಸಿಂಪಲ್ ನಿಮಗೆ ಗೊತ್ತಿದೆ ಯಾವ ರೀತಿ ಕ್ವಶನ್ಸ್ ಇರುತ್ತೆ, ಯಾವ ರೀತಿ ಸರ್ವಿಸ್ ಇರುತ್ತೆ ಅಂತ, ಇದೆಲ್ಲ ನಿಮಗೆ ಕಂಪ್ಲೀಟ್ ಮಾಡಿ ನಾನು ಮುಂದೆ ಹೇಳ್ತಾ ಇದ್ದೀನಿ, ಅಂದರೆ ತುಂಬ ಟೈಮ್ ತಗೊಳುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಒಂದು 10 ಕ್ವಶನ್ಗೆ ಆನ್ಸರ್ ಮಾಡಿ ನಾ ಎಷ್ಟು ಅರ್ನ್ ಮಾಡಿದ್ದೀನಿ ಗೊತ್ತಾ. ಇಲ್ಲಿ ನೋಡ್ತಾ ಇರ್ಬೋದು 8 ಸೆಂಟ್ಸ್ ಅನ್ನ ಫ್ರೆಂಡ್ಸ್ ಅನ್ನು ಅರ್ನ್ ಮಾಡಿದ್ದೀನಿ. ಓಕೆ, ಸೊ ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಸರ್ವಿಸ್ಗಳನ್ನ ಕಂಪ್ಲೀಟ್ ಮಾಡಿ ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಒನ್ ಡೇಲಿ ನಂದು ಎಷ್ಟು ಅರ್ನಿಂಗ್ ನಾನು ಮಾಡಬಹುದು ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೆಲವೊಂದಿಷ್ಟು ನನಗೆ ಟಾಸ್ಕ್ ಇದೆ. ಸೊ ಇದೆಲ್ಲ ನಾನು ಕಂಪ್ಲೀಟ್ ಮಾಡಿದೆ ಅಂತ ಅನ್ಕೊಳ್ಳಿ, ಒನ್ ಡೇಲಿ ಎಷ್ಟು ಅರ್ನ್ ಆಗುತ್ತೆ ಗೊತ್ತಾ. ಸೊ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾವು ಕ್ಯಾಲ್ಕುಲೇಟರ್ನ ಓಪನ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು $35, $40, $22. ಓಕೆ, ಸೊ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು $35 + $40 + ಇಲ್ಲಿ ಎಷ್ಟಿದೆ ಮತ್ತೆ ನೋಡ್ತಾ ಇರ್ಬೋದು $22, $25. ಓಕೆ, ಸೊ ಇಲ್ಲಿ $22 + $25 ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟಿದೆ ಮತ್ತೆ $40, $25 ಇದೆ. ಓಕೆ ಓಕೆ, $40, $25, $10, $40 + $25 + $10. ಓಕೆನಾ, ಸೊ ಎಷ್ಟಾಯ್ತು $197 ಆಯ್ತು. ಅದೇ ರೀತಿ ಮತ್ತೆ ನೋಡೋಣ ಇದೇನಿಲ್ಲ ಅಂತ. ಇಲ್ಲಿ ನೋಡ್ತಾ ಇರ್ಬೋದು $5 ಇದೆ. ಓಕೆ, ಸೊ ಇದು ಲಾಸ್ಟ್ ಇದೆ. ಓಕೆ, $5, $50. ಓಕೆ, ಸೊ ಲಾಸ್ಟ್ ಇದೆ +$5 + $50. ಸೊ ಟೋಟಲ್ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ಎಷ್ಟಾಗುತ್ತೆ, $252 ಆಗುತ್ತೆ. $252 ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಾಗುತ್ತೆ ಗೊತ್ತಾ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ $1 ಅಂದ್ರೆ ₹81 ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ₹81 ಮಾಡ್ತೀನಿ. ಸೊ ಟೋಟಲ್ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ಒಂದಿನದಲ್ಲಿ ನೀವು ಎಷ್ಟು ಅರ್ನ್ ಮಾಡಬಹುದು, $20,000 ಫ್ರೆಂಡ್ಸ್ ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ $20,000 ಅರ್ನ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಇದೆಲ್ಲ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ಫ್ರೆಂಡ್ಸ್ ನೀವು ಏನಿಲ್ಲ ಅಂದ್ರೆ 1 ಡೇಲಿ $10,000 - $5,000 ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ಡಿಪೆಂಡ್ ಆಗುತ್ತೆ ಇದು ಯಾವ ರೀತಿ ಟಾಸ್ಕ್ ಇದೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇವಾಗ ಹೇಳ್ತೀನಿ ಯಾವ ರೀತಿ ಟಾಸ್ಕ್ ನಿಮಗೆ ನೋಡಕ್ಕೆ ಸಿಗುತ್ತೆ ಅಂತ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನೀವು ನೋಡಿದಾಗ ಸರ್ವಿಸ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಬೇರೆ ಬೇರೆ ಸರ್ವಿಸ್ಗಳು ಬರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಸರ್ವಿಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಆಫರ್ಸ್ ಅಂತಿದೆ. ಸೊ ಆಫರ್ಸ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕೆಲವಷ್ಟು ಟಾಸ್ಕ್ಗಳು ನೋಡಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದೊಂದು ನೀವು ಕಂಪ್ಲೀಟ್ ಮಾಡ್ತಾರ ಅಂತ ಅನ್ಕೊಳ್ಳಿ, ಈ ಟಾಸ್ಕು ಇಲ್ಲಿ ನಿಮಗೆ $35 ಸಿಗುತ್ತೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಮಾಡಬೇಕಾಗುತ್ತೆ ಈ ವೆಬ್ಸೈಟ್ಲಿ ಬಂದು ನಿಮಗೆ ಸೈನ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಅವರು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ಏನು ಮಾಡಬೇಕಾಗುತ್ತೆ ಅಂತ, ಆ ಕೆಲಸ ನೀವು ಮಾಡಬಹುದು. ಬಟ್ ಇಲ್ಲಿ ಫ್ರೆಂಡ್ಸ್ ಮತ್ತೆ ನಿಮಗೆ ಹೇಳ್ತೀನಿ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ, ಹಿಂಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮಗೆ ದುಡ್ಡು ಸಿಗುತ್ತೆ ಅಂತ ಅದರಲ್ಲಿ ನೀವು ಲಾಗಿನ್ ಮಾಡಕ್ಕೆ ಹೋಗ್ಬಿಡಿ. ಸೊ ಮೊದಲಿಗೆ ನೋಡ್ಕೊಳ್ಳಿ ಅದು ಎದ್ರದ ಬಗ್ಗೆ ವೆಬ್ಸೈಟ್ ಇದೆ ಏನಿದೆ, ಆನಂತರ ಫ್ರೆಂಡ್ಸ್ ಅದರಲ್ಲಿ ಲಾಗಿನ್ ಆಗಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಇವಾಗ ಒಂದು ಗೇಮ್ ಇದೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಕ್ಲಿಕ್ ಅಂಡ್ ಅರ್ನ್ $2.50 ಅಂತ ಕೇಳ್ತಾರೆ. ಸೊ ಇದರಲ್ಲಿ ಕೂಡ ಫ್ರೆಂಡ್ಸ್ ನಿಮಗೆ ಸೈನ್ ಅಪ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ಗಳಿಗೆ ಫ್ರೆಂಡ್ಸ್ ನಿಮಗೆ ಸೈನ್ ಅಪ್ ಮಾಡೋದ್ರಿಂದ ಫ್ರೆಂಡ್ಸ್ ಇಲ್ಲಿ ಇಷ್ಟೊಂದು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದೊಂದು ಗೇಮ್ ಇದೆ. ಇಲ್ಲಿ ಫ್ರೆಂಡ್ಸ್ ನೀವು ಸೈನ್ ಅಪ್ ಆಗಿ ಗೇಮ್ ಮಾಡೋದ್ರಿಂದ ನೀವು ಇಲ್ಲಿ $50
ಇನ್ನೊಂದು ಮಾತಿದೆ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಸರ್ವಿಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅಂದ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಡೈಲಿ ಬೇಸಸ್ ಮೇಲೆ ಬಂದು ಇಲ್ಲಿ ಸರ್ವಿಸ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಅವಾಗ ಹೇಳಿದ್ನಲ್ಲ ಇಲ್ಲಿ ಡೈಲಿ ಪೋಲ್ ಅಂತ ಇರುತ್ತೆ ನೋಡಿ, ಈ ರೀತಿ ನಿಮಗೆ ಕೆಲವೊಂದಿಷ್ಟು ಫಿಕ್ಸ್ ಕೆಲವೊಂದಿಷ್ಟು ಸರ್ವಿಸ್ ಇರುತ್ತೆ, ಅದನ್ನು ಬಂದು ನಿಮಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದು ಕಂಪ್ಲೀಟ್ ಮಾಡಿದಾಗ ಮಾತ್ರ ಫ್ರೆಂಡ್ಸ್ ನಿಮಗೆ ಬೇರೆ ಏನು ಸರ್ವಿಸ್ ಇದೆಲ್ಲ ಇದೆಲ್ಲ ಅನ್ಲಾಕ್ ಆಗುತ್ತೆ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇದೆಲ್ಲ ಇವಾಗ ಲಾಕ್ ಇದೆ. ಓಕೆ, ಸೊ ಇದೆಲ್ಲ ಅನ್ಲಾಕ್ ಮಾಡಬೇಕು ಅಂದ್ರೆ ನಿಮಗೆ ಈ ರೀತಿ ಸರ್ವಿಸ್ ಏನಿರುತ್ತಲ್ಲ ಈ ಸರ್ವೆನ ನಿಮಗೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದರಿಂದ ಫ್ರೆಂಡ್ಸ್ ಅವರಿಗೆ ಗೊತ್ತಾಗುತ್ತೆ ನೀವು ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ರ ಅಂತ ಅನ್ಕೊಂಡು ಮಿಕ್ಕಿದ್ದೆಲ್ಲ ಏನು ಸರ್ವಿಸ್ ಇರುತ್ತಲ್ಲ ಅದೆಲ್ಲ ಅವರು ಅನ್ಲಾಕ್ ಮಾಡ್ತಾರೆ, ಅಲ್ಲಿಂದ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗುತ್ತೆ. ಸೊ ತುಂಬಾ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಅವರು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ, ಬಟ್ ಇಲ್ಲಿ ಬಂದವರು ಲಾಗಿನ್ ಆಗೋದಿಲ್ಲ, ಸರ್ವಿಸ್ಗಳನ್ನ ಕಂಪ್ಲೀಟ್ ಮಾಡೋದಿಲ್ಲ. ಇದರಿಂದ ಫ್ರೆಂಡ್ಸ್ ಇವರಿಗೆ ಅನ್ಸುತ್ತೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೊಂಡು ಅವರು ಸರ್ವಿಸ್ಗಳು ನಿಮಗೆ ಕಳಿಸೋದಿಲ್ಲ. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರು ಅರ್ನಿಂಗ್ ಮಾಡ್ತಿರ್ತಲ್ಲ ಅವ್ರಿಗೆ ಫ್ರೆಂಡ್ಸ್ ಅದೆಲ್ಲ ಸರ್ವಿಸ್ಗಳನ್ನ ಸೆಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಈ ತಪ್ಪನ್ನ ಫ್ರೆಂಡ್ಸ್ ನೀವು ಮಾಡ್ಕೋಬಿಡಿ. ನಿಮಗೆ ಸರ್ವಿಸ್ ಇಂದ ಅರ್ನಿಂಗ್ ಮಾಡಬೇಕು ಅಂತಿದ್ರೆ ಇಲ್ಲಿ ನಿಮಗೆ ಡೈಲಿ ಬೇಸಿಸ್ ಮೇಲೆ ಬಂದು ಸರ್ವಿಸ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾ, ಇಲ್ಲಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಮಾತು ನಿಮಗೆ ಹೇಳ್ತಿದ್ದೀನಿ, ಈ ರೀತಿ ನೀವು ಪ್ಲಾಟ್ಫಾರ್ಮ್ಗಳಿಂದ ನಿಮಗೆ ಅಷ್ಟೊಂದು ಅರ್ನಿಂಗ್ ಆಗೋದಿಲ್ಲ. ಸೊ ನಿಮ್ಗೆ ಅವಾಗ ಹೇಳಿದೆ ನೀವು ಒಂದೇ ಇಲ್ಲಿ 20,000 ನೀವು ಅರ್ನ್ ಮಾಡ್ಬೋದು ಅಂತ ಹೇಳಿದೆ, ಬಟ್ ಅದು ಪ್ರಾಕ್ಟಿಕಲಿ ನೀವು ನೋಡಿದ್ರೆ ಅಷ್ಟೊಂದು ಪಾಸಿಬಲ್ ಇಲ್ಲ. ಮೇ ಬಿ ನೀವು 5,000 ಅರ್ನ್ ಮಾಡ್ಬೋದು, ಬಟ್ ಡಿಪೆಂಡ್ ಆಗುತ್ತೆ ಯಾವ ರೀತಿ ಟಾಸ್ಕ್ಸ್ ಇರುತ್ತೆ, ನಿಮ್ಗೆ ಎಷ್ಟು ಆ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋಕೆ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮತ್ತೆ ನಾನು ನಿಮ್ಗೆ ಹೇಳ್ತೀನಿ, ಸಪೋಸ್ ನೀವು ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಇದ್ರಾ, ನಿಮ್ಗೆ ಒಂದು ಮಂತ್ಲಿ ಬೇಸಿಸ್ ಮೇಲೆ ಫ್ರೆಂಡ್ಸ್ ನಿಮಗೆ ರೆಗ್ಯುಲರ್ ಆಗಿ ಅರ್ನಿಂಗ್ ಬೇಕು, ಒಂದು ಚೆನ್ನಾಗಿ ಒಂದು ಅಮೌಂಟ್ ಅನ್ನ ಅರ್ನ್ ಮಾಡಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ಒಂದು ಸ್ಕಿಲ್ಗಳನ್ನ ಕಲ್ಕೊಳ್ಳಿ. ಡೇಟಾ ಎಂಟ್ರಿ ಆಗಿರ್ಬೋದು, ಬ್ಲಾಗಿಂಗ್ ಆಗಿರ್ಬೋದು, ಅಫ್ಲೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಓಕೆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಥಂಬ್ನೇಲ್ ಡಿಸೈನ್ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ನಿಮಗೆ ಸ್ಕಿಲ್ಸ್ ಇರುತ್ತೆ. ಆ ಸ್ಕಿಲ್ನ ಕಲ್ಕೊಳ್ಳಿ, ಅದ್ರ ಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ವರ್ಕ್ ಮಾಡಿ, ಇಲ್ಲ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು. ಈ ರೀತಿ ಸರ್ವಿಸ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಅಷ್ಟೊಂದು ಅರ್ನಿಂಗ್ ಆಗೋದಿಲ್ಲ, ಕಡಿಮೆ ಅರ್ನಿಂಗ್ ಆಗುತ್ತೆ. ಓಕೆ, ಸೊ ಹೀಗಾಗಿ ಇದ್ರ ಮೇಲೆ ನಾನು ನಿಮಗೆ ಹೇಳ್ತೀನಿ, ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಸೊ ಬೇರೆ ರೀತಿಯ ಹಲವಾರು ನಿಮಗೆ ಸ್ಕಿಲ್ಸ್ಗಳಿದೆ, ಅದ್ರ ಮೇಲೆ ನೀವು ಸ್ವಲ್ಪ ಟೈಮ್ ಅನ್ನ ಕೊಟ್ಟು ಅಲ್ಲಿಂದ ಫ್ರೆಂಡ್ಸ್ ನೀವು ಒಂದು ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಅರ್ನಿಂಗ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅವಾಗ ನಿಮಗೆ ತೋರಿಸಿದೀನಿ, ಕ್ಯಾಶ್ ಔಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಹಲವಾರು ಪೇಮೆಂಟ್ ಮೆಥಡ್ಸ್ ಇದೆ, ನೋಡ್ತಿರಬಹುದು ಸ್ಕ್ರೀನ್ ಇದೆ, ಅಮೆಝಾನ್ INR ಇದೆ, ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಫ್ರೆಂಡ್ಸ್ ಗಿಫ್ಟ್ ಕಾರ್ಡ್ ಕೊಡ್ತಾರೆ, ಆ ಗಿಫ್ಟ್ ಕಾರ್ಡ್ ಇಂದ ಫ್ರೆಂಡ್ಸ್ ನೀವು ಏನಾದ್ರು ಪರ್ಚೇಸ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಪಯೋನಿಯರ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಪೇಪಾಲ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಹಾಗೂ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ರಿವಾರ್ಡ್ ಲಿಂಕ್ ಇಂಡಿಯಾ ಅಂತಿದೆ. ಸೊ ಓಕೆ, ಈ ರೀತಿ ನಿಮಗೆ ಹಲವಾರು ಆಪ್ಷನ್ಸ್ ಇದೆ. ಬೆಸ್ಟ್ ನನಗೆ ಅನಿಸುತ್ತೆ ಪೇಪಾಲ್ ಅಂತ ಅನಿಸುತ್ತೆ. ಸೊ ಪೇಪಾಲ್ ಇದೊಂದು ಪೇಮೆಂಟ್ ಗೇಟ್ವೇ ಇದೆ, ಇದರಲ್ಲಿ ಫ್ರೀ ನಿಮ್ದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ನಿಮ್ಗೆ ಏನು ಅರ್ನಿಂಗ್ ಆಗತ್ತಲ್ಲ ಪೇಪಾಲಲ್ಲಿ ಬರುತ್ತೆ, ಅಲ್ಲಿಂದ ನೀವು ಈಸಿಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ತಗೋಬಹುದು. ಓಕೆ, ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಿಮಗೆ ಪೇಪಾಲಿಂದ ದುಡ್ಡು ಬೇಕು ಅಂದ್ರೆ ನೀವು ಇಲ್ಲಿ ಮೊದಲಿಗೆ ಮಿನಿಮಮ್ $10 ನೀವು ಅರ್ನ್ ಮಾಡಬೇಕಾಗುತ್ತೆ. $10 ಅರ್ನ್ ಮಾಡಿದಾಗ ನೀವು ಇದನ್ನ ವಿಡ್ರಾಲ್ ತಗೋಬಹುದು. ನೆಕ್ಸ್ಟ್ ನೋಡ್ತಿರಬಹುದು ಸ್ಕ್ರೀನ್ ನಿಮಗೆ $5 ಬೇಕಾಗುತ್ತೆ, ಹಾಗೂ ಪೇಮೆಂಟ್ ಅಮೆಝಾನ್ INR ಅಂದ್ರೆ ಅಮೆಝಾನ್ ಇಂಡಿಯಾದಲ್ಲಿ ಫ್ರೆಂಡ್ಸ್ ನಿಮಗೆ $6 ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಿರಬಹುದು ಮಿನಿಮಮ್ ಥ್ರೆಶೋಲ್ಡ್ ಲಿಮಿಟ್ಸ್ ಇದೆ, ಇಷ್ಟಾದ್ರೂ ನಿಮಗೆ ಅರ್ನಿಂಗ್ ಮಾಡಬೇಕಾಗುತ್ತೆ, ಅವಾಗಲೇ ಫ್ರೆಂಡ್ಸ್ ನೀವು ಟ್ರಾನ್ಸ್ಫರ್ ಅನ್ನ ತಗೋಬಹುದು. ಓಕೆ, ಸೊ ಇಲ್ಲಿ ನಿಮಗೆ ಅರ್ನಿಂಗ್ ಬಗ್ಗೆ ಕೂಡ ಹೇಳಿದೀನಿ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದರ ನೆಕ್ಸ್ಟ್ ಒಂದು ವಿಡಿಯೋಲಿ. ಥ್ಯಾಂಕ್ ಯು.